ಈ ದಿನ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಮೇ ಬಿ ದೇರ್ ಆರ್ ಟೂ ಚಾನ್ಸಸ್ ಏನಿದೆ, ಅಪ್ಲಿಕೇಶನ್ ಹಾಕುವಂಥದ್ದು ಇರುತ್ತದೆ, ಮತ್ತು ಇಲ್ಲ ಅಂದರೆ ಬೇಡ ಸರ್, ಎಲ್ಲ ಇನ್ವೆಸ್ಟಿಗೇಷನ್ ಪಾರ್ಟ್ ಏನು ಮುಗಿದೋಗಿದೆ, ಸೊ ನಾಟ್ ಅಟ್ ಆಲ್ ರಿಕ್ವೈರ್ಡ್ ಅಂತ ಹೇಳಿದ್ರೆ ಜುಡಿಷಿಯಲ್ ಕಸ್ಟಡಿಗೆ ಬೇಕಾದ್ರೆ ಕೇಳ್ಬೋದು. ಸೆಷನ್ಸ್ ಕೋರ್ಟಲ್ಲಿ ಬಿಎಲ್ಗೆ ನಾವು ಮೂವ್ ಮಾಡ್ತೀವಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಇದೀಗ ಒಳಗಿದ್ದಾರೆ. ದರ್ಶನ್ ಪರ ವಕೀಲರಾದಂಥ ಅನಿಲ್ ಬಾಬು ಅವರು ಈಗಾಗಲೇ ಸಾಕಷ್ಟು ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರನ್ನು ಅಲ್ಲಿ ಭೇಟಿ ಕೂಡ ಮಾಡಿಬಂದಿದ್ರು. ಬೆಳಗ್ಗೆ 8-8:30 ಕಾಲಾವಕಾಶವನ್ನು ಕೊಡ್ತಾರೆ ಲಾಯರ್ಗಳನ್ನು ದರ್ಶನ್ ಅವರಿಗೆ ಭೇಟಿ ಮಾಡೋದಕ್ಕೆ. ಸೊ ಇದೀಗ ಇವತ್ತು ಪೊಲೀಸ್ ಕಸ್ಟಡಿ ಅಂತ್ಯಗೊಂಡಿದೆ, ಹಾಗೆಯೇ ಏನು ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನು ಸಲ್ಲಿಸ್ತಾರೆ, ಏನಾಗುತ್ತೆ ಈ ಪ್ರಕರಣ ಅಂತ ಹೇಳೋದಕ್ಕೆ ಸ್ವತಃ ದರ್ಶನ್ ಪರ ವಕೀಲರಾದಂತಹ ಅನಿಲ್ ಬಾಬು ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಓಕೆ ಸರ್, ಹೇಳಿ ಈ ಪ್ರಕರಣದ ಮುಂದಿನ ಹಂತ ಏನಾಗಿರುತ್ತೆ? ಸೊ ರಿಮ್ಯಾಂಡ್ ಅಪ್ಲಿಕೇಶನ್ಸ್ ಅನ್ನು ಏನಾದರೂ ಸಲ್ಲಿಸ್ತಾರಾ ಅಥವಾ ಏನು ನಡೆ ಹೊಂದ್ಬೋದು ನೆಕ್ಸ್ಟ್ ಅಂತ ಹೇಳಿ. ಓಕೆ, ಮೊದಲನೇದಾಗಿ 15ನೇ ತಾರೀಕು ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ 20ನೇ ತಾರೀಕು ಸಂಜೆ 5 ಗಂಟೆ ಒಳಗೆ ಏನಿದ್ದರೆ ಎಲ್ಲನೂ ಪ್ರೊಡ್ಯೂಸ್ ಮಾಡಬೇಕು ಅಂತ ಆರ್ಡರ್ ಆಗಿತ್ತು. ಇಫ್ ಇಟ್ ಇನ್ವೆಸ್ಟಿಗೇಷನ್ ಕಂಪ್ನಿ ಆಗಿತ್ತು. ಈ ದಿನ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಮೇ ಬಿ ದೇರ್ ಆರ್ ಟೂ ಚಾನ್ಸಸ್ ಏನಿದೆ, 2 ಚಾನ್ಸಸ್ ಇದೆ. ಒಂದು, ರಿಮ್ಯಾಂಡ್ ಅಪ್ಲಿಕೇಶನ್ನು ಫಾರ್ ದ ಪರ್ಪಸ್ ಆಫ್ ಇನ್ವೆಸ್ಟಿಗೇಷನ್ ಮುಗ್ದಿಲ್ಲ ಅಂದ ಸಂದರ್ಭದಲ್ಲಿ ಅವರು ಫೈಲ್ ಮಾಡೋ ಅಪ್ಲಿಕೇಶನ್ಸ್ ಹಾಕುವ ಸಂದರ್ಭ ಅಪ್ಲಿಕೇಶನ್ ಹಾಕುವಂಥದ್ದು ಇರುತ್ತದೆ, ಮತ್ತು ಇಲ್ಲ ಅಂದರೆ ಬೇಡ ಸರ್, ಎಲ್ಲ ಇನ್ವೆಸ್ಟಿಗೇಷನ್ ಪಾರ್ಟ್ ಏನು ಮುಗ್ದೋಗಿದೆ, ಸೊ ನಾಟ್ ಅಟ್ ಆಲ್ ರಿಕ್ವೈರ್ಡ್ ಅಂತ ಹೇಳಿದ್ರೆ ಜುಡಿಷಿಯಲ್ ಕಸ್ಟಡಿಗೆ ಬೇಕಾದ್ರೆ ಕೇಳ್ಬೋದು. ನಾವು ಅವರು ಅಪ್ಲಿಕೇಶನ್ ಹಾಕದಂಥ ಸಂದರ್ಭದಲ್ಲಿ, ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿದ ಸಂದರ್ಭದಲ್ಲಿ ನಾವು ವಾದಗಳನ್ನು ಮಾಡ್ತೀವಿ, ಅವ್ರ ನೆಸೆಸಿಟಿ ಇಲ್ಲ, ಆಲ್ಮೋಸ್ಟ್ ಎಲ್ಲ ಇನ್ವೆಸ್ಟಿಗೇಷನ್ ಪಾರ್ಟ್ ಏನಿದೆ ದರ್ಶನ ಮೇಲೆ ಅಂಥದ್ದು ಮುಗ್ದೋಗಿದ್ದ ಕಾರಣ ಅವ್ರ ನೆಸೆಸಿಟಿ ಇಲ್ಲ, ಸೊ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಕೊಡಿ ಅಂತೇಳಿ ನಾವು ವಾದಗಳನ್ನು ಮಾಡ್ತೀವಿ. ಸರ್, ಇನ್ನು ಈಗ ಕಸ್ಟಡಿ ಪೊಲೀಸರ ಕಸ್ಟಡಿ ಅಂತ್ಯಗೊಂಡಿದೆ, ಬೇಲ್ ಅಪ್ಲಿಕೇಶನ್ ಅನ್ನು ಇನ್ನೇನು ಮೂವ್ ಮಾಡ್ತೀರಾ, ಹೇಗೆ ಸರ್ ಅದರ ಪ್ರೊಸೀಜರ್ ಹೇಗೆ ನಡೆಯುತ್ತೆ ಅಂತ? ಈಗ ಇವತ್ತು ನೋಡೋಣ ಇವತ್ತು ಏನಾಗುತ್ತೆ. ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಒಂದು ವಾರ ವಿ ವಿಲ್ ಟೇಕ್ ಟೈಮ್, ಯಾಕಂದರೆ ಎಲ್ಲ ದಾಖಲೆಗಳನ್ನು ಇವತ್ತು ಏನಾಗ್ತಾರೆ ನೋಡಿ, ಆ ದಾಖಲೆಗಳನ್ನೆಲ್ಲ ತಗೊಂಡು ಅದನ್ನು ಪರಿಶೀಲಿಸಿ ಏನು ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ಸೆಷನ್ಸ್ ಕೋರ್ಟಲ್ಲಿ ಬಿಎಲ್ಗೆ ನಾವು ಮೂವ್ ಮಾಡ್ತೀವಿ. ಸರ್, ಇನ್ನೊಂದು ಮಾಹಿತಿ, ಈ ಒಂದು ಪ್ರಕರಣವನ್ನು ನೋಡ್ತಾ ಹೋಗೋದಾದರೆ ಆ ಒಂದು CCTV ಫುಟೇಜ್ಗಳು, ಅವರ ಜೀಪ್ ಹೋಗಿರೋದಾಗಿರ್ಬೋದು, ಬಂದಿರೋದಾಗಿರ್ಬೋದು, ಹಾರ್ಡ್ ಎವಿಡೆನ್ಸಸ್ ಪಕ್ಕ ಕಣ್ಣಿಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, CCTV ಫುಟೇಜ್ ಲಭ್ಯವಾಗಿದೆ ಅನ್ನುವಂತಹ ಮಾಹಿತಿ, ಜೊತೆಗೆ ಪವಿತ್ರಗೌಡ ಅವರು ಆ ಒಂದು ಶೆಡ್ಗೆ, ಪಟ್ಟಣಗೆರೆ ಶೆಡ್ಗೆ ತೆರಳಿದ್ರು, ದರ್ಶನ್ ಅವರು ತೆರಳಿದ್ರು, ಹೀಗೆಲ್ಲ ಎವಿಡೆನ್ಸಸ್ ಇರುವಾಗ ಹೇಗೆ ಓವರ್ಕಮ್ ಮಾಡ್ಬೋದು ಇದನ್ನ ಅಂತ? ಇಲ್ಲ, ಇದರಲ್ಲಿ ಒಂದು ನಾನು ಮಾಹಿತಿ ಏನು ಹೇಳ್ತೀನಿ ಅಂದರೆ, ಇವಾಗ ಏನು ಮೀಡಿಯಾದಲ್ಲಿ ನಾನು ನೋಡ್ತಾ ಇರುವಂಥದ್ದು, ಒನ್ಸ್ ಇನ್ವೆಸ್ಟಿಗೇಷನ್ಸ್ಗೆ ಕೋರ್ಟ್ ಆರ್ಡರ್ ಮಾಡಿದ ಮೇಲೆ ಯಾವುದೇ ತನಿಖೆಗಳನ್ನಾಗಲಿ ಇಲ್ಲ ತನಿಖಾಧಿಕಾರಿಗಳು ಅದನ್ನು ಆಚೆ ಕೊಡಂಗಿಲ್ಲ, ರಿವೀಲ್ ಮಾಡೋಂಗಿಲ್ಲ. ಸೊ ಅವ್ರದ್ದು ಯಾವುದೇ ಮಾಹಿತಿಗಳನ್ನು ಈವನ್ ನಮಗಾಗಲಿ ವಕೀಲರಿಗಾಗಲಿ ಇಲ್ಲ ಕೋರ್ಟ್ಗಾಗಲಿ ಅದನ್ನ ಸಲ್ಲಿಸುವಂಥದ್ದಲ್ಲ. ಒನ್ಸ್ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದಮೇಲೆ ಏನು ದಾಖಲೆಗಳನ್ನು ಕೊಡ್ತಾರೆ ಅದನ್ನು ಮಾತ್ರ ಆನ್ ದಟ್ ಬೇಸಿಸ್ ಒನ್ಲಿ, ಈವನ್ ಮೀಡಿಯಾ ಹ್ಯಾಸ್ ಟು ಟಾಕ್ ಆನ್ ದಟ್ ಬೇಸಿಸ್ ಒನ್ಲಿ. ಈಗ ಮೀಡಿಯಾ ಏನು ಮಾಡ್ತಾ ಇದ್ದಾರೆ, ಹೌದು ಅವ್ರಿಗೆ ಬಂದಿದ್ದ ಸ್ಪಾಟ್ ಮಾಜರ್ ಮಾಡಿರ್ಬೋದು, ಇಲ್ಲ ಅಂದರೆ ಏನೋ ಮನೆಗೆ ಕರ್ಕೊಂಡು ಹೋಗಿ ಮಾಜರ್ ಮಾಡಿರುವಂಥದ್ದು, ಆ ದಾಖಲೆಗಳು ಸಿಗ್ಬೋದು ನಿಮಗೆ. ಅಪಾರ್ಟ್ ಫ್ರಮ್ ದಟ್ ಏನು ನಡೆದಿದೆ, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಏನಾಗಿದೆ ಅಂತ ಎಲ್ಲೂ ಮಾಹಿತಿ ಸೋರಿಕೆ ಆಗಿಲ್ಲ. ಸೊ ಅದೇನಿದೆ, ದಟ್ ಈಸ್ ನಥಿಂಗ್ ಬಟ್ ಎ ಮೀಡಿಯಾ ಟ್ರಯಲ್ ಅಷ್ಟೇ. ಇನ್ನು ದರ್ಶನ್ ಅವರನ್ನು ನೀವು ಕೊನೆಯದಾಗಿ ಯಾವತ್ತು ಭೇಟಿ ಮಾಡಿದ್ರಿ ಸರ್, ಏನು ಹೇಳ್ಕೊಂಡ್ರು ದರ್ಶನ್ ಅವರು? ಯಾಕಂತ ಹೇಳಿದ್ರೆ ಪರಿಪರಿಯಾಗಿ ಬೇಡ್ಕೊಳ್ತಿದ್ದಾರೆ, ನನ್ನನ್ನು ಬಿಟ್ಟು ಬಿಡಿ, ನನಗೇನು ಗೊತ್ತಿಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ ಅಂತ ಹೇಳಿ. ದರ್ಶನ್ ನಿಮ್ಮ ಬಳಿ ಏನು ಮಾತಾಡಿದ್ರು, ಕೊನೆಯದಾಗಿ ಯಾವಾಗ ಮಾತಾಡಿದ್ರು ಅಂತ? ಅಲ್ಲ, ನಾನು ಕೊನೆಯದಾಗಿ ಏನಾಗಿದೆ, ಮಾರ್ನಿಂಗ್ 8:00 ವಿಸಿಟಿಂಗ್ ಅವರ್ಸ್ ಇತ್ತು. ಸೊ ನಾವು ಅವನ ಭೇಟಿಯಾಗಿದ್ದೆ, ಭೇಟಿಯಾದ ಸಂದರ್ಭದಲ್ಲಿ ಅವರು ಹೇಳಿದ್ದು ಬರೀ ಮೊದಲನೇ ದಿವಸ ಭೇಟಿಯಾದಾಗಲೂ ಅವರು ಹೇಳಿದ್ದು, ನನ್ನ ಇದರಲ್ಲಿ ಯಾವುದೇ ಪಾತ್ರಗಳಿಲ್ಲ, ನನಗೇನೂ ಗೊತ್ತಿಲ್ಲ, ಪೊಲೀಸರು ನಂಗೆ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಏನಾಗಿದೆ ಅಂತ ವಿಷಯ ತಲ್ದಿರೋದು, ಅವತ್ತು ಏನು ಹೇಳಿದರು ಅವತ್ತು ಅದೇ ಹೇಳಿದರು ಇವತ್ತು ಅದೇ ಹೇಳ್ತಾ ಇರೋದು, ಅದೇ ಸ್ಟಿಕ್ ಆನ್ ಆಗಿದ್ದಾರೆ. ಪ್ಲಸ್ ಏನಾಗಿದೆ, ಲೆಟ್ಸ್ ಇವಾಗ ಏನು FIR ಆಲ್ರೆಡಿ ನೇಮ್ ಇರೋದ್ರಿಂದ ಇನ್ ದ ಫ್ಯೂಚರ್ ಕೋರ್ಸ್ ಆಫ್ ದ ಆ್ಯಕ್ಷನ್ ಡೆಫಿನೆಟ್ಲಿ ವಿಲ್ ಟೇಕ್ ಫರ್ದರ್ ಏನಿದೆ ಪ್ರೊಸೀಜರ್ಸ್ ಏನಿದೆ, ಡೆಫಿನೆಟ್ಲಿ ವಿಲ್ ಮೂವ್ ಇನ್ ಬಿಫೋರ್ ದ ಅಪ್ರೋಪ್ರಿಯೇಟ್ ಕೋರ್ಟ್ ಆಫ್ ಲಾ. ಅವರ ಆರೋಗ್ಯದಲ್ಲಿ ನಾವು ಓದಂಥ ಸಮಯದಲ್ಲಿ ಏನು ಆರೋಗ್ಯ ಹೇಗಿದೆ ಏನು ಅಂತ ವಿಚಾರಿಸ್ದು, ನೆಕ್ಸ್ಟ್ ಪ್ರೀವಿಯಸ್ ಏನು ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ಸ್ ಏನು ಮಾಡ್ತೀವಿ ಅಂತ ಹೇಳಿ ಅವ್ರಿಗೂ ಒಂದು ಸ್ವಲ್ಪ ತಿಳುವಳಿಕೆ ಹೇಳ್ಬಿಟ್ಟು ನಾವು ಬಂದಿರುವಂಥದ್ದು.